ಮಂತ್ರಿಯಾಗಿ ಅವರದನ್ನ ಕೇಳೋದು ಮನವಿ, ನಾನು ತೊಂದರೆ ತೊಂದರೆ ಆಗತ್ತೆ, ಆಸ್ತಿ ಇದು ಬಿಸ್ನೆಸ್ ಎಲ್ಲ ಹಾಳಾಗತ್ತೆ ಎಲ್ಲ ಕರೆಕ್ಟ್, ಬಟ್ ಐ ಜಸ್ಟ್ ವಾಂಟ್ ಟು ಸ್ಕ್ರಾಚ್ ದಿ ಬ್ರೈನ್ ಆಫ್ ದ ಡಿಸಿಎಂ. ಇಂಗ್ಲಿಷ್ ಅವರ ಮೆದುಳನ್ನ ಒಂಚೂರು ಕೆರಿಯೋಣ ಅನ್ಕೊಂಡಿದ್ದೀನಿ ಇವತ್ತು. ಯಾವ ವಿಷಯ ಬಂಗಾರಪ್ಪನವರು ನಿಮ್ಗೊಂಥರ ರಾಜಕೀಯ ಗುರು, ಮತ್ತು ನೀವು ಅವ್ರ ಜೊತೆನೇ ಇದ್ರಿ ಆ ಸಂದರ್ಭದಲ್ಲಿ. ಇದೇನಂತಾನೆ ಗೊತ್ತಾಗ್ತಿಲ್ಲ. ಆಗ ಕಾವೇರಿ ಸಂದರ್ಭದಲ್ಲಿ ನಡೆದ ಬಂದು ಮತ್ತೆ ಮಗದೊಂದು, ಈಗ ನೀವು ಹೇಳುತ್ತಿರುವ ಎಲ್ಲವೂ ಹೇಗೆ ಹೇಗೆ ನಡೆಯಿತ್ತು ಅನ್ನೋದು ನಿಮಗೆ ಮರ್ತೋಗಿದೆಯಾ? ಅವತ್ತು ಅನ್ನಿಸ್ಲಿಲ್ವಾ ನಿಮಗೆ ತೊಂದರೆ ಆಗುತ್ತೆ? ಇವತ್ತು ಅಟ್ಲೀಸ್ಟ್ ಬಹಳ ಪೀಸ್ಫುಲ್ ಆಗಿ ಮಾಡ್ತಿದ್ದಾರೆ. ಪೀಸ್ಫುಲ್ ಆಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವತ್ತು ನೀವೇ ಇದ್ರಲ್ಲ ಜೊತೆನಲ್ಲಿ ಬಂಗಾರಪ್ಪನವ್ರದ್ದು. ಇವೆಲ್ಲವನ್ನು ಕೇಳಿದ ಬಂಗಾರಪ್ಪ ಮರುದಿನವೇ ಕ್ಯಾಬಿನೆಟ್ ಸಭೆ ಕರೆದ್ರು. ಪ್ರಾಧಿಕಾರದ ಆದೇಶವನ್ನ ಪಾಲಿಸೋಕೆ ಆಗಲ್ಲ ಅಂತ ಸುಗ್ರೀವಾಜ್ಞೆ ತಂದು ಬಿಟ್ರು. ಯಾರು ಏನೇ ಒತ್ತಡ ಹೇರ್ಲಿ, ಏನೇ ಆಗ್ಲಿ, ಕಾವೇರಿಯ ಒಂದು ಚೂರು ನೀರನ್ನು ಹರಿಸಬಾರದು ಅಂತ ಕಾವೇರಿ ಕೊಳ್ಳದ ಎಲ್ಲಾ ಡ್ಯಾಮ್ನ ಅಧಿಕಾರಿಗಳಿಗೆ ಲೆಟರ್ ಬರೆದ್ರು. ಅವತ್ತು ಹೇಗೆ ನಡೀತು ಅಂತ ನೆನಪಿದೆಯಾ? ಮಧ್ಯಂತರ ಆದೇಶ ಬಂದಾಗ ಏನಾಯ್ತು ಬೆಂಗಳೂರಿನಲ್ಲಿ ಅಂತ ನೆನಪಿದೆಯಾ? ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬೆಂಕಿಯ ಜ್ವಾಲೆ ಸ್ಪೇಸಿಂದ ಕಾಣಿಸೋ ಥರ ಏನಾಗಿತ್ತು ಅವತ್ತು ಅಂತ ಜ್ಞಾಪಕ ಇದೆಯಾ ನಿಮಗೆ? ಮರ್ತೋಗಿದೆಯಾ? ಇದಕ್ಕೆಲ್ಲ ಕಾರಣ ಆ ವಂಶ, ಆ ವಂಶದ ಜೊತೆ ಸಂಬಂಧ ನೀವೇ ಇದ್ರಿ. ಹಾಗಾಗಿ ಪೀಸ್ಫುಲ್ ಆಗಿ ಆಗಬೇಕಷ್ಟೇ ಪ್ರೊಟೆಸ್ಟ್ಗಳು, ಆಗದೇ ಆದರೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಬಂದಾಗ. ಎರಡನೇದು, ಈ ಪ್ರೊಟೆಸ್ಟು ನಾಳೆ ಶುಕ್ರವಾರ ಸಕ್ಸಸ್ ಆಗೋಕ್ಕೆ ಬೇಕಾದ ಎಲ್ಲ ಸರಂಜಾಮುಗಳು ಅದರೊಳಗಡೆ ಇದೆ ಅನ್ನಿಸ್ತಿದೆ ನನಗೆ. ಸೇಫಾಗಿ ಹೋಗಿ ಊರು ಸೇರ್ಕೋ ಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದಿವಾನಾ ಹೈ.